ಶ್ರೀಗಳ ವಿರುದ್ಧ ಈಗಾಗಲೇ ಎರಡನೇ ಪೋಕ್ಸೋ ಪ್ರಕರಣ ಕೂಡ ದಾಖಲಾಗಿದೆ. ಇವತ್ತು ಚಿತ್ರದುರ್ಗಕ್ಕೆ ಸಂತ್ರಸ್ತ ಬಾಲಕಿಯರನ್ನ ಕರ್ತ್ಕೊಂಡು ಬರ್ತಾರೆ. ಮೈಸೂರಿನಿಂದ ಚಿತ್ರದುರ್ಗಕ್ಕೆ ಕರ್ತ್ಕೊಂಡು ಬರುವಂತಹ ತಯಾರಿಗಳು ಈಗಾಗಲೇ ಆಗ್ತಾ ಇದೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಸೊ ಅಲ್ಲಿ ಹೇಳಿಕೆಗಳನ್ನ ತೆಗೆದುಕೊಳ್ತಾರೆ, ಆನಂತರ ಮೆಡಿಕಲ್ ಟೆಸ್ಟ್ಗೆ ಕೂಡ ಅವ್ರನ್ನ ಒಳಪಡಿಸ್ತಾರೆ ಅನ್ನೋ ಒಂದು ವಿಚಾರವನ್ನ ಹೇಳಲಾಗ್ತಾ ಇದೆ. ಚಿತ್ರದುರ್ಗದಲ್ಲಿ CWCಯಿಂದ ಆಪ್ತ ಸಮಾಲೋಚನೆಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಏನ್ ಮೈಸೂರಿನಲ್ಲೇ ಇದ್ದಾರೆ ಈಗಲೂ ಕೂಡ ಆ ಸಂತ್ರಸ್ತ ಬಾಲಕಿಯರು, ಹಾಗೆ ಅವರ ತಾಯಿ ಏನ್ ದೂರು ಕೊಟ್ಟಿದ್ದಾರೆ ಆ ಮಹಿಳೆ, ಅವರೆಲ್ಲರೂ ಕೂಡ ಮೈಸೂರಿನಲ್ಲಿದ್ದಾರೆ. ಅವರನ್ನ ಚಿತ್ರದುರ್ಗಕ್ಕೆ ಕರ್ತ್ಕೊಂಡು ಬರ್ತಾರೆ. ಸೊ ಜೊತೆಗೆ ಇನ್ನಿಬ್ಬರು ಬಾಲಕಿಯರ ಹೇಳಿಕೆಗಳನ್ನ ಈಗಾಗಲೇ ಪೊಲೀಸರು ಕೂಡ ಪಡೆದುಕೊಂಡಿದ್ದಾರೆ. ಸಂತ್ರಸ್ತ ಬಾಲಕಿಯರ ಹೇಳಿಕೆ ಆದಮೇಲೆ ಅವರಿಗೆ ವೈದ್ಯಕೀಯ ಪರೀಕ್ಷೆಗೆ ಅವರನ್ನ ಒಳಪಡಿಸ್ತಾರೆ, ಆನಂತರ ಸ್ಥಳ ಮಹಜರನ್ನ ಮಾಡ್ತಾರೆ, ಆನಂತರ ಜಡ್ಜ್ ಎದುರು ಅವರನ್ನ ಕರ್ತ್ಕೊಂಡು ಹೋಗ್ತಾರೆ. ಮನೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದರಾಜು. ಸಿದ್ದರಾಜು, ಈಗಾಗಲೇ ಮುರುಘಾಶ್ರೀಗಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರಿನಿಂದ ಚಿತ್ರದುರ್ಗಕ್ಕೆ ಆ ಸಂತ್ರಸ್ತ ಬಾಲಕಿಯರನ್ನ ಕರ್ತ್ಕೊಂಡು ಬರುವಂತಹ ಸಾಧ್ಯತೆ ಇದೆ ಅನ್ನೋ ಒಂದು ಮಾಹಿತಿ, ಅವ್ರನ್ನ ಕರ್ತ್ಕೊಂಡು ಬರ್ತಾ ಇದ್ದಾರಾ ಅಥವಾ ಇನ್ನು ಮೈಸೂರಿನಲ್ಲಿ ಇದ್ದಾರಾ, ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಆ ಬಗ್ಗೆ? ಹೌದು ಶ್ರುತಿ, ಇಂದು ಏನು ಮೈಸೂರಿನಲ್ಲಿರುವ ದೂರುದಾರ ಮಹಿಳೆ ಮತ್ತು ಸಂತ್ರಸ್ತ ಮಕ್ಕಳಿಬ್ಬರು ಕೂಡ ಚಿತ್ರದುರ್ಗಕ್ಕೆ ಆಗಮಿಸುವ ಸಾಧ್ಯತೆ ಬಹುತೇಕ ಖಚಿತವಾಗಿದೆ. ಅದೇ ರೀತಿ ಏನು ಇಂದು ಚಿತ್ರದುರ್ಗ CWCಯಿಂದ ಒಂದು ಆಪ್ತ ಸಮಾಲೋಚನೆ ಕೂಡ ಸಕಲ ಸಿದ್ಧತೆಗಳಾಗಿದ್ದು, ಈಗಾಗಲೇ CWC ಸಮಿತಿಯ ಏನು ಅಧ್ಯಕ್ಷರು ಹಾಗೂ ಸದಸ್ಯರು ಕೂಡ ಸಕಲ ಸಿದ್ಧತೆಯನ್ನ CWC ಕಚೇರಿಯಲ್ಲಿ ಮಾಡಿಕೊಂಡಿದ್ದಾರೆ. ಇದಕ್ಕೆ ಪೊಲೀಸರು ಕೂಡ ಸ್ಥಳದಲ್ಲಿ ಬಿಗಿ ಭದ್ರತೆ ಕ್ರಮ ಕೂಡ ಕೈಗೊಂಡಿದ್ದಾರೆ. ಅದೇ ರೀತಿ ಮತ್ತಿಬ್ಬರು ಬಾಲಕಿಯರ ಮೇಲೂ ಕೂಡ ಲೈಂಗಿಕ ದೌರ್ಜನ್ಯ ನಡೆದಿತ್ತು ಎಂದು ದೂರಿನಲ್ಲಿ ದಾಖಲಾಗಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಚಿತ್ರದುರ್ಗ CWCಯಿಂದ ಓರ್ವ ಬಾಲಕಿ ಆಪ್ತ ಸಮಾಲೋಚನೆ ಕೂಡ ಆಗಿದೆ. ಅವರಿಂದ CRPC 161 ಅಡಿ ಬಾಲಕಿ ಹೇಳಿಕೆಯನ್ನು ಕೂಡ ಪೊಲೀಸರು ಪಡೆದಿದ್ದಾರೆ. ಮತ್ತೋರ್ವ ಬಾಲಕಿಯನ್ನು ಕೂಡ ಏನು ಕರೆತರುವಂತೆ ಈಗಾಗಲೇ ಪೊಲೀಸರು ಒಂದು ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ CWC ಸಮಿತಿಗೆ. ಅದೇ ರೀತಿ ಇಂದು ಏನು ಮೈಸೂರಿನಲ್ಲಿರುವಂತಹ ದೂರುದಾರರು ಹಾಗೂ ಇಬ್ಬರು ಮಕ್ಕಳು ಕೂಡ ಆಗಮಿಸಿದ ಬೆನ್ನಲ್ಲೇ ಅವರನ್ನು ಒಂದು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸುವ ಸಾಧ್ಯತೆ ಇದೆ. ನಂತರ ತಳಮಾಜರ್ಗೂ ಕೂಡ ಮುರುಘಾ ಮಠಕ್ಕೆ ತೆರಳುವಂತೆ ಸಿದ್ಧತೆ ಕೂಡ ಮಾಡಿಕೊಳ್ಳಲಾಗಿದ್ದು, ನಂತರ ಜಡ್ಜ್ ಎದುರು CRPC 164 ಅಡಿ ಹೇಳಿಕೆ ದಾಖಲೆ ಮಾಡೋದಕ್ಕೂ ಕೂಡ ಸಕಲ ಸಿದ್ಧತೆಗಳನ್ನು ಇಲ್ಲಿನ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ. ಒಟ್ಟಾರೆ ಏನಂತಂದ್ರೆ ಇಂದು ಕ್ಷಣ ಕ್ಷಣಕ್ಕೂ ಹೊಸ ಹೊಸ ತಿರುವು ಪಡೆಯುವಂತಹ ಸಾಧ್ಯತೆ, ಈ ಮುರುಘಾಶ್ರೀಗಳ ಪೋಕ್ಸೋ ಕೇಸ್ ನಡೆಯಬಹುದು ಎಂಬ ಒಂದು ಚಿಂತನೆ ಕೂಡ ನಡೆಸಲಾಗ್ತಿದೆ. ಒಟ್ಟಾರೆ ಅಧಿಕಾರಿಗಳು ಸಹ ಸಕಲ ಸಿದ್ಧತೆಯನ್ನು ಮಾಡಿಕೊಂಡು ಕಳೆದ 2 ದಿನಗಳಿಂದ ಈ ಒಂದು ಕಾಯ್ತಾ ಇದ್ದಾರೆ. ಏನು ಮೈಸೂರಿನಿಂದ ದೂರುದಾರರು ಹಾಗೂ ಏನು ಇಬ್ಬರು ಸಂತ್ರಸ್ತ ಮಕ್ಕಳಿಗಾಗಿ ಪೊಲೀಸರು ನಿರೀಕ್ಷೆಯಲ್ಲಿದ್ದಾರೆ ಅಂತಲೇ ಹೇಳ್ಬಹುದು ಶ್ರುತಿ. ಎಸ್ ಸಿದ್ದರಾಜು ಲೈನ್ ಅಲ್ಲೇ ಇರಿ, ಮತ್ತೆ ನಾನು ನಿಮ್ಮನ್ನ ಸಂಪರ್ಕಿಸ್ತೀನಿ.